ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾವು ಕಳೆದ ಸೆಷನ್ನಲ್ಲಿ ಏನು ಕಲ್ತಿದ್ವಿ ಅಂತ ಒಂದು ಚಿಕ್ಕ ರೀಕ್ಯಾಪ್ ನೋಡೋಣ. ಸೊ ನಾನು ನಿಮಗೆ ಕಳೆದ ಸೆಷನ್ನಲ್ಲಿ ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ನಿಮಗೆ ಕಳೆದ ಸೆಷನ್ನಲ್ಲಿ ನಾನು ನಿಮಗೆ ಈ ಹೆಲ್ಪ್ ಸೆಕ್ಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ, ಅದರ ಜೊತೆಗೆ ಸೊ ಇಲ್ಲಿ ರಿಮೈಂಡರ್ಸ್ ಬಗ್ಗೆ, ಒಂದು ಮೈಂಡ್ ಮ್ಯಾಪಿಗೆ ರಿಮೈಂಡರ್ಸ್ನ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ನಿಮಗೆ ಕಲಿಸ್ಕೊಟ್ಟಿದ್ದೆ. ಅದ್ರ ಜೊತೆಗೆ ನಾನು ನಿಮಗೆ ಆಟ್ರಿಬ್ಯೂಟ್ಸ್ ಕೂಡ ಆ್ಯಡ್ ಮಾಡಿ ಅದಕ್ಕೆ ನಾನು ಕ್ಯಾಲೆಂಡರ್ನ ಆ್ಯಡ್ ಮಾಡಿ ರಿಮೈಂಡರ್ಸ್ನ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದು ಬಿಟ್ಟು ನಿಮಗೆ ಈ ಮೈಂಡ್ ಮ್ಯಾಪ್ ಇಂದ ಟೆಕ್ಸ್ಟಿಗೆ, ಅಂದರೆ ಡಾಕ್ಯುಮೆಂಟಿಗೆ ಯಾವ ಥರ ಕನ್ವರ್ಟ್ ಮಾಡೋದು, ಆ ಡಾಕ್ಯುಮೆಂಟಿಂದ ಮತ್ತೆ ವಾಪಸ್ ಮೈಂಡ್ ಮ್ಯಾಪಿಗೆ ಯಾವ ಥರ ಕನ್ವರ್ಟ್ ಮಾಡೋದು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಉದಾಹರಣೆ ತೊಗೊಂಡಿದ್ದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಉದಾಹರಣೆ ಅದು. ಸೊ ಈ ವಿಡಿಯೋ ಕಾಂಟೆಂಟ್ ಪ್ಲಾನ್ನ, ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರ ಅಂದರೆ ಶೈಕ್ಷಣಿಕ ವಿಡಿಯೋ ಮಾಡೋದ್ರ ಹಿಂದೆ ಏನೇನೆಲ್ಲ ಕೆಲಸ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ಪ್ರೆಸೆಂಟ್ ಮಾಡಿದ್ದೆ. ಅದು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವಿಡಿಯೋ ಕಾಂಟೆಂಟ್ ಪ್ಲಾನ್ ಬಗ್ಗೆ ಇಷ್ಟೆಲ್ಲ ಪ್ಲಾನಿಂಗ್ ಅವಶ್ಯಕತೆ ಇರುತ್ತೆ, ಇಷ್ಟೆಲ್ಲ ಪ್ಲಾನಿಂಗ್ ಇರುತ್ತಂತ ನನ್ನ ಶೈಲಿಯಲ್ಲಿ ಇದು ನಾನು ಯಾವ ಥರ ಪ್ಲಾನ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಷ್ಟೇ. ಸೊ ಇದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಕೂಡ ಟ್ರೈ ಮಾಡಿ. ಸೊ ಇನ್ ಕೇಸ್ ಮಾಡಿಲ್ಲ ಅಂದರೆ, ಸೊ ಟ್ರೈ ಮಾಡಿರೋರು ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತಿನ ಈ ಸೆಷನಲ್ಲಿ ಇನ್ನೂ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಆಲ್ಮೋಸ್ಟ್ ಈ ವಿಡಿಯೋ ಸರಣಿ ಕೊನೆಗೆ ಬರ್ತಾ ಇದ್ದೀವಿ. ಈ ಒಂದು ಸೆಷನ್ನು ಮತ್ತು ನೆಕ್ಸ್ಟ್ ಒಂದು ಸೆಷನ್ ಇರುತ್ತೆ, ಅದ್ರ ಮೂಲಕ ಈ ವಿಡಿಯೋ ಸರಣಿನ ಮುಗಿಸ್ತೀವಿ ನಾವು. ಸೊ ಇವತ್ತಿನ ಈ ಸೆಷನಲ್ಲಿ ಒಂದು ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂದರೆ, ಈ ಇದುವರೆಗೂ ನಾವು ಇಲ್ಲಿ ಇದನ್ನೇನು ನೋಡಿದ್ದೀವಲ್ವಾ, ಈ ನೋಟ್ಸ್ ಇದೆ, ಇದೊಂದು ಮೈಂಡ್ ಮ್ಯಾಪ್ ಇದೆ, ಇದನ್ನು ಪ್ರೆಸೆಂಟೇಷನ್ಗೆ ಯಾವ ಥರ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಏನಕ್ಕಂದರೆ ಇದು ಕೂಡ ಒಂಥರ ಪ್ರೆಸೆಂಟೇಷನ್ ಥರನೇ, ಬಟ್ ನಾವು ಸ್ಲೈಡ್ಸ್ ಥರ ಯಾವ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮುಖ್ಯವಾಗಿ ನೀವು ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನೋದು ನಾವು ಒಂದು ವಿಡಿಯೋ ಸರಣಿ ಮಾಡಿದ್ವಿ, ಅದರಲ್ಲಿ ನಾವು ಡೈರೆಕ್ಟಾಗಿ ಲಿಬ್ರೆ ಆಫೀಸ್ ಇಂಪ್ರೆಸ್ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇಂಪ್ರೆಸ್ ಅಂತ ಕೊಡ್ತೀನಿ, ಐ ಎಮ್ ಓಪನ್ ಮಾಡ್ತೀನಿ. ಈ ಥರ ಸ್ಲೈಡ್ಸ್ ಇದೆ ಅಂದರೆ ಇಲ್ಲಿ ಇದನ್ನು ಸ್ಲೈಡ್ಸ್ ಅಂತಾರೆ. ಈ ಇದ್ರ ಥರ ನಾವು ಕನ್ವರ್ಟ್ ಮಾಡೋಕ್ಕಾಗಲ್ಲ, ಬಟ್ ಇದ್ರ ಶೈಲಿಯಲ್ಲೇ ನಾವು ಇದಕ್ಕೆ ಪ್ರತಿಯೊಂದು ನೋಡಿಗೂ ಈ ಥರ ಒಂದು ಸ್ಲೈಡ್ ಅಸೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಸೆಷನಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಹೋಗೋಣ ಬನ್ನಿ. ಸೊ ಅದಕ್ಕೋಸ್ಕರ ನಿಮಗೆ ಅದೇ ಉದಾಹರಣೆ, ನಾನು ಕಳೆದ ಸೆಷನಲ್ಲಿ ಏನು ಎಕ್ಸಾಂಪಲ್ ತೊಗೊಂಡಿದ್ದಲ್ವ, ಅದೇ ಉದಾಹರಣೆ ತೊಗೊಂಡಿದ್ದೀನಿ ನಾನು. ಸೊ ಇದಕ್ಕೆ ಪ್ರತಿಯೊಂದು ನೋಡಿಗೂ ಒಂದೊಂದು ಸ್ಲೈಡ್ನ ಅಸೈನ್ ಮಾಡಬೇಕು. ಅದನ್ನು ಅಸೈನ್ ಮಾಡಬೇಕಂದ್ರೆ ನೀವು ಇಲ್ಲಿ ಹೋಗ್ತೀರಾ ಪ್ರೆಸೆಂಟೇಷನ್ಗೆ ಹೋಗಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಕ್ಲೀನಾಗಿ ಗಮನಿಸಿ. ಫಸ್ಟು ಒಂದು ಪ್ರೆಸೆಂಟೇಷನ್ ಹೆಸರು ಕೊಡಬೇಕಂದ್ರೆ ಒಂದು ಫೈಲ್ ನೇಮ್ ಕೊಡಬೇಕಲ್ವಾ. ಸೊ ನ್ಯೂ ಪ್ರೆಸೆಂಟೇಷನ್ ಅಂತ ನಾನು ಏನು ಕೊಡ್ತೀನಿ. ಸೊ ಇದು ಕೊಡಬೇಕಂದ್ರೆ ಈ ಇದನ್ನು ಕ್ಲಿಕ್ ಮಾಡ್ಬೇಕು. ನೀವು ಕ್ಲಿಕ್ ಮಾಡ್ತೀನಿ, ಇದಕ್ಕೆ ಹೆಸರು ಕೊಡೋಣ ನ್ಯೂ PPT ಅಂತ ನಾನು ಸುಮ್ಮನೆ ಕೊಡ್ತೀನಿ. ಸೊ ಈಗ ಒಂದು ಸ್ಲೈಡ್ ಅಂದರೆ ಪ್ರೆಸೆಂಟೇಷನ್ ಒಂದು ಫೈಲ್ ರೆಡಿ ಆಯಿತು. ಸೊ ಈ ಫೈಲಿಗೆ ನಾವು ಕೆಲವು ಸ್ಲೈಡ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿದೆ ನೋಡಿ. ಸೊ ಒಂದು ಪ್ರೆಸೆಂಟೇಷನ್ ಈ ಡ್ರಾಪಲ್ಲಿ ನೀವು ಎಷ್ಟು ಪ್ರೆಸೆಂಟೇಷನ್ ಬೇಕಂದರೂ ಆ್ಯಡ್ ಮಾಡ್ಬೋದು, ಬಟ್ ನಾನು ಸದ್ಯಕ್ಕೆ ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇವಾಗ ಸ್ಲೈಡ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗೋಣ. ನಾವು ಹೇಗೆ ಇಲ್ಲಿ ನೋಟ್ಸೆಲ್ಲ ಆ್ಯಡ್ ಮಾಡ್ತೀವಲ್ವ, ಈ ಒಂದೊಂದು ನೋಟ್ಸಿಗೂ ನಾವು ಸ್ಲೈಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ. ಈ ನೋಟ್ಸ್ನ ಇಲ್ಲಿ ಸ್ಲೈಡ್ಸಲ್ಲಿ ಆ್ಯಡ್ ಮಾಡಬೇಕು. ಈ ಫಸ್ಟು ರೂಟ್ ನೋಡಿಂದ ನಾನು ತೊಗೊಳ್ತೀನಿ. ಸೊ ರೂಟ್ ನೋಡ್, ಈಗ ನಾನು ಯಾವ ನೋಡ್ನ ಸೆಲೆಕ್ಟ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿ ಸ್ಲೈಡ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ರೂಟ್ ನೋಡ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಈಗ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೋಡಿ, ಯಾವುದಾದ್ರು ಪಾಯಿಂಟ್ ಮಾಡಿದರೆ ಅಲ್ಲಿ ಅದು ರೆಫರೆನ್ಸ್ ತೋರಿಸುತ್ತೆ ಅದು ಏನಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು ನ್ಯೂ ಸ್ಲೈಡ್ ಅಂತ, ಇದಕ್ಕೊಂದು ಹೆಸರು ಕೊಡ್ತೀನಿ ರೂಟ್ ಅಂತ ನಾನು ಕೊಡ್ತೀನಿ. ಈಗ ನಾನು ಓಕೆ. ಸೊ ಸ್ಲೈಡ್ ಕಾಂಟೆಂಟು ಇದರಲ್ಲಿ ನಾಲ್ಕು ವೆರೈಟಿ ಇದೆ. ಒಂದು ನೋಡಿ, ಮೇಕ್ ಕರೆಂಟ್ಲಿ ಸೆಲೆಕ್ಟೆಡ್ ನೋಟ್ಸ್ ಟು ದ ಸ್ಲೈಡ್ ಕಂಟೆಂಟ್. ಇದು ಸ್ಲೈಡ್ ಕಂಟೆಂಟಿಗೆ ಆ್ಯಡ್ ಮಾಡಬೇಕಾ ಇಲ್ಲ ಸ್ಲೈಡಾಗಿ ಆ್ಯಡ್ ಮಾಡಬೇಕಾ ಅಂತ ಅದು ಹೇಳ್ತಾ ಇದೆ ಅದು. ಇಲ್ಲಿ ನೋಡಿ, ಇದು ಮುಖ್ಯವಾಗಿ ಫಸ್ಟ್ ಒಂದು ಆ್ಯಡ್ ಕರೆಂಟ್ಲಿ ಸೆಲೆಕ್ಟೆಡ್ ನೋಟ್ ಟು ದ ಸ್ಲೈಡ್. ಫಸ್ಟ್ ಸ್ಲೈಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ, ನಂತರ ಸ್ಲೈಡ್ಗೆ ಕಂಟೆಂಟ್ಸ್ನ ಕೂಡ ಆ್ಯಡ್ ಮಾಡೋಣ. ಫಸ್ಟು ಸ್ಲೈಡ್ಸ್ನ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಒಂದು ಸ್ಲೈಡ್ ಆ್ಯಡ್ ಆಯಿತು, ನೀವು ಇಲ್ಲಿ ನೋಡ್ಬೋದು ಮಾರ್ಕಿಂಗ್ ಆಯ್ತು ಇಲ್ಲಿ ಒಂದು ಸ್ಲೈಡು. ಸೊ ನೆಕ್ಸ್ಟು ಇವಾಗ ಇನ್ನೊಂದು ಸ್ಲೈಡ್ ಆ್ಯಡ್ ಮಾಡೋಣ. ಇವಾಗ ನೆಕ್ಸ್ಟು ಈಗ ನಾನು ಪ್ರತಿಯೊಂದು ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಇವಾಗ ನಾನು ನೆಕ್ಸ್ಟು ಹೊಸ ಸ್ಲೈಡ್ ಆ್ಯಡ್ ಮಾಡಬೇಕು. ಇವಾಗ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ತೀನಿ ನಾನು. ಇವಾಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದೆಲ್ಲ ಸೇರಿಸಿ ನಾನು ಇನ್ನೊಂದು ಹೊಸ ಸ್ಲೈಡ್ನ ಆ್ಯಡ್ ಮಾಡ್ತೀನಿ. ಇವಾಗ ಈಗ ನ್ಯೂ ಸ್ಲೈಡ್ ಅಂತ ಮಾಡ್ತೀನಿ ನಾನು. ನ್ಯೂ ಸ್ಲೈಡ್ ಅಂತ ಮಾಡಿ ನೋಡಿ, ಒಂದು ತಪ್ಪಾಯಿತು ಸ್ವಲ್ಪ. ಈಗ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಹೊಸ ಸ್ಲೈಡ್ನ ಆ್ಯಡ್ ಮಾಡಬೇಕು ಫಸ್ಟು. ಈಗ ನಾನಿಲ್ಲಿ
ಫ್ಲೋ ಅಂತ ನಾನು ಕೊಡ್ತೀನಿ, ಫ್ಲೋ ಅಂತ ನಾನು ಕೊಡ್ತೀನಿ. ಇದನ್ನು ಫಸ್ಟ್ ಸ್ಲೈಡ್ನ ನಾನು ಆ್ಯಡ್ ಮಾಡಿದ ಮೇಲೆ, ಸೊ ಈಗ ಈ ಒಂದು ಫ್ಲೋ ಸ್ಲೈಡ್ಗೆ ಇದೆಲ್ಲ ಸೆಟ್ ಆಯಿತು. ಇದನ್ನು ಬೇಕಂದರೆ ಡಿಲೀಟ್ ಮಾಡಬೇಕಂದ್ರೆ ಮಾಡ್ಬೋದು. ನೆಕ್ಸ್ಟ್ ಈ ಸ್ಲೈಡ್ಸಿಗೆ ಎರಡು ಸ್ಲೈಡ್ ಆಯಿತು. ಇವಾಗ ಇಲ್ಲಿ ಡ್ರಾಪ್ ಡೌನಲ್ಲಿ ನೋಡ್ಬೋದು ನೀವು, ರೂಟ್ ಇದೆ, ಫ್ಲೋ ಇದೆ. ಈಗ ಮತ್ತೆ ಮತ್ತೊಂದು ಹೊಸ ಸ್ಲೈಡ್ನ ಆ್ಯಡ್ ಮಾಡೋಣ ಇವಾಗ. ಸೊ ಸ್ಲೈಡ್ ಒನ್ ಆಯಿತು, ಸ್ಲೈಡ್ ಟೂ ಆಯಿತು. ಸೊ ನೆಕ್ಸ್ಟ್ ಇವಾಗ ಇದ್ರ ಪಕ್ಕ ಇದನ್ನು ಓಪನ್ ಮಾಡ್ತೀನಿ ನಾನು. ಸೊ ಈಗ ಸ್ಲೈಡ್ ತ್ರೀ ಅಂತ ಮಾಡ್ತೀನಿ ನಾನು. ಸ್ಲೈಡ್ ತ್ರೀ ಅಂತ ಮಾಡಿದಾಗ ಏನಾಗುತ್ತೆ ನೋಡೋಣ. ಬರೀ ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ನಾನು ಮತ್ತೆ ನಾನು ಇವಾಗ ಹೊಸ ಸ್ಲೈಡ್ ಅಂತ ನಾನು ಕೊಡ್ತೀನಿ, ನ್ಯೂ ಸ್ಲೈಡ್ ಅಂತ ಕೊಡ್ತೀನಿ ನಾನು. ಎಸ್ ತ್ರೀ ಅಂತ ನಾನು ಸುಮ್ಮನೆ ಕೊಡ್ತೀನಿ, ಅಥವಾ ವಿ ಆರ್ ಅಂತ ಕೊಡ್ತೀನಿ, ವಿ ಆರ್ ವಿಡಿಯೋ ರೆಕಾರ್ಡಿಂಗ್. ಅದನ್ನು ಇವಾಗ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ನ್ಯೂ ಸ್ಲೈಡ್ ಅಂತ ಕೊಡ್ತೀನಿ, ಮುಗೀತು. ನೆಕ್ಸ್ಟು ಇದಕ್ಕೆ ಒಂದು ಕಂಟೆಂಟ್ನ ಆ್ಯಡ್ ಮಾಡೋಣ. ಕಂಟೆಂಟ್ನ ಆ್ಯಡ್ ಮಾಡಬೇಕಂದ್ರೆ ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಜಸ್ಟು. ಇವಾಗ ಇದೇ ಸ್ಲೈಡಲ್ಲಿ ಇದನ್ನು ನಾನು ಈ ಸ್ಲೈಡಿಗೆ ನಾನು ಕಂಟೆಂಟ್ನ ಆ್ಯಡ್ ಮಾಡಬೇಕು ಅಂದರೆ ಈ ಸ್ಲೈಡ್ ಆ್ಯಡ್ ಮಾಡಿದೆ, ನೆಕ್ಸ್ಟ್ ಇದನ್ನು ಕಂಟೆಂಟ್ನ ಆ್ಯಡ್ ಮಾಡಬೇಕಂದ್ರೆ, ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ಸೊ ಡೈರೆಕ್ಟಾಗಿ ಈ ಸ್ಲೈಡ್ ಒಳಗಡೆ ಈ ಕಂಟೆಂಟು ಅದು ಕ್ಲೀನಾಗಿ ಆ್ಯಡ್ ಆಯಿತು ಆ ಥರ. ಸೊ ನೆಕ್ಸ್ಟು ಇಲ್ಲಿ ನಾನು ಹೋಗ್ತೀನಿ ಮತ್ತೆ ಇವಾಗ ಹೊಸ ಸ್ಲೈಡ್ನ ಕ್ರಿಯೇಟ್ ಮಾಡ್ತೀನಿ, ನ್ಯೂ ಸ್ಲೈಡ್ ಅಂತ ಕೊಡ್ತೀನಿ. ಸೊ ಇವಾಗ ವಿ ಆರ್ ಆಯಿತು, ಇವಾಗ ವಿ ಒ ವಾಯ್ಸ್ ಓವರ್ ಅಂತ ನಾನು ಕೊಡ್ತೀನಿ. ಇವಾಗ ಹೊಸ ಸ್ಲೈಡ್ ಕ್ರಿಯೇಟ್ ಮಾಡಿ ಇವಾಗ ಓಕೆ ಅಂತ ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಟರೆ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಇದ್ರ ಒಳಗಡೆ ಏನಾದರೂ ಕಂಟೆಂಟ್ ಇದ್ದರೆ ಇದು ಕೂಡ ಅಸೆಂಡ್ ಮಾಡೋಣ. ಬೇಕಂದರೆ ಇದಕ್ಕೆ ನಾನು ಕಂಟೆಂಟ್ ಅಸೆಂಡ್ ಮಾಡ್ತೀನಿ. ಇವಾಗ ಇದೇ ನಾನು ಈ ಸ್ಲೈಡಲ್ಲೇ ಇದ್ದೀನಿ, ಈ ಸ್ಲೈಡಿಗೆ ಕಾಂಟೆಂಟ್ನ ಅಸೆಂಡ್ ಮಾಡಬೇಕಷ್ಟೆ. ಈ ರೀತಿಯಲ್ಲಿ ಮಾಡ್ಬೋದು ನಾನು. ಸೊ ಕೊನೆಗೆ ಇವಾಗ ಏನು ಮಾಡ್ತೀನಿ ನಾನು, ಈ ಸ್ಲೈಡ್ ಜೊತೆಗೆ ಇಷ್ಟೆಲ್ಲ ಆಪ್ಷನ್ಸ್. ಪ್ರತಿ ಸಾರಿ ನೀವು ಏನು ಮಾಡಬೇಕಂದ್ರೆ ಈ ಥರ ನೋಟ್ ಸೆಲೆಕ್ಟ್ ಮಾಡ್ಕೊಂಡಾಗ ಇವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆನ್ಸೆಸ್ಟ್ರ್ ನೋಟ್ಸು ಸೆಲೆಕ್ಟ್ ಮಾಡಬೇಕು, ಶೋ ಸೆಲೆಕ್ಟೆಡ್ ನೋಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಡ್ರಾಪ್ ಡೌನಲ್ಲಿ ನೋಡ್ಬೋದು ಎಷ್ಟು ಸ್ಲೈಡ್ಸ್ ಆಯಿತು, ನಾಲ್ಕು ಸ್ಲೈಡ್ ಆಯಿತು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಲಾಸ್ಟ್ನೇದು ಇದನ್ನೊಂದು ಸೆಲೆಕ್ಟ್ ಮಾಡ್ತೀನಿ. ಇದೊಂದು ಸ್ಲೈಡ್ಸ್ನ ನಾವು ಮೇಲೆ ಕೆಳಗಡೆ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ಮೇಲೆ ಕಳಿಸ್ಬೇಕು, ಇದನ್ನು ಕೆಳಗಡೆ ಹೋಗಿ ವಿ ಆರ್ ಕೆಳಗಡೆ ಬರಬೇಕಂದಾಗ ಏನು ಮಾಡಬೇಕು? ಸೊ ಜಸ್ಟು ಇಲ್ಲಿ ಇಲ್ಲಿದೆಲ್ಲ ಆಪ್ಷನ್ನು, ಇದನ್ನು ನೋಡಿ ಏನಂತ ಇದೆ, ಇದು ಅಪ್ ಅಂತ ಇದೆ. ಇದು ಒಂದು ಸ್ಟೆಪ್ ಅಪ್ ಹೋಗುತ್ತೆ ನೋಡಿ, ಹೋಯ್ತು. ಸೊ ಮತ್ತೆ ಇದನ್ನು ಕೆಳಗಡೆ ತೊಗೊಂಬರ್ಬೇಕಂದ್ರೆ ಒಂದು ಸ್ಟೆಪ್ ಕೆಳಗಡೆ ಬರುತ್ತೆ ನೋಡಿ, ಈ ಥರ. ಸೊ ಇವಾಗೆಲ್ಲ ರೆಡಿ ಆಯಿತು. ಇದು ಬಂದು ಪೊಸಿಷನಿಂಗ್, ನಮ್ಮ ಸ್ಲೈಡ್ಸು ಎಲ್ಲಿ ಪೊಸಿಷನ್ ಆಗುತ್ತೆ, ಲೆಫ್ಟು ರೈಟು ಈ ಥರ ಇದೆ. ಸೊ ಲೆಫ್ಟ್ ಇರಬೇಕಾ, ಸೆಂಟರ್ ಇರಬೇಕಾ, ರೈಟ್ ಅಲೈನ್ಡಲ್ಲಿ ಇರಬೇಕಂತ. ನಾನು ಬೇಕಂದರೆ ಝೂಮ್ ಸೆಟ್ ಮಾಡ್ಕೋಬೇಕಾ, ಈ ಒಂದು ಸ್ಲೈಡ್ಸ್ಗೆ ಝೂಮ್ ಕೂಡ ಸೆಟ್ ಮಾಡ್ಕೋಬೋದು ಈ ರೀತಿಲಿ. ಅದು ಬಿಟ್ಟರೆ ನೀವು ಕೆಳಗಡೆ ಬರ್ತೀನಿ ನೋಡಿ, ಇಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದು ಫ್ಲೋಟಿಂಗ್ ಸ್ಟೇಟ್ ಅಂದರೆ ಇದನ್ನು ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿ ಸೆಟ್ ಆಗಿಬಿಡುತ್ತೆ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಇವಾಗ ನಾನು ಇಲ್ಲಿ ತೋರಿಸ್ತೀನಿ, ಇವಾಗ ಸೆಟ್ ಆಯಿತು. ಸೊ ಇದನ್ನೆಲ್ಲ ನಮಗೆ ಕ್ಲೀನಾಗಿ ಕಾಣಿಸ್ಬೇಕು ಅಂದರೆ ಇವಾಗ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ನಾನು ಇವಾಗ ಸ್ಲೈಡ್ಸು ಸೆಟ್ ಆಗಿದೆ. ಇವಾಗ ಸ್ಲೈಡ್ ಸೆಟ್ ಆದಮೇಲೆ ಇವಾಗ ನಾನು ಇದಕ್ಕೆ ವಿವಿಗೆ ಹೋಗ್ತೀನಿ. ಈಗ ಸ್ಪಾಟ್ಲೈಟ್ ಹಾಕ್ತೀನಿ, ಇದಕ್ಕೆ ಸ್ಪಾಟ್ಲೈಟ್ ಹಾಕ್ತಾ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಈ ಥರ ಬಾಕ್ಸು ನೋಡಿ, ಜಸ್ಟ್ ನಾವು ಯಾವುದಕ್ಕೆ ಅಸೆಂಡ್ ಮಾಡಿರ್ತೀವಿ ಅದಕ್ಕೆ ಮಾತ್ರ ಬಾಕ್ಸ್ ಬರುತ್ತೆ, ಇಲ್ಲಾಂದರೆ ಅದು ಬಾಕ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್ ಇದಕ್ಕೆಲ್ಲ ಬಾಕ್ಸ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು ಇಲ್ಲಿ ಬಾಕ್ಸ್ ಏನು ಕಾಣಿಸ್ತಾ ಇಲ್ಲ ನೀಟಾಗಿ. ನಾವು ಯಾವುದಕ್ಕೆ ಸ್ಲೈಡ್ಸು ಪ್ರೆಸೆಂಟೇಷನ್ನ ಸೆಟ್ ಮಾಡಿರ್ತೇವಲ್ಲ ಅದಕ್ಕೆ ಕ್ಲೀನಾಗಿ ಬಾಕ್ಸ್ ಅಂತ ಅದು ಅಸೆಂಡ್ ಆಗಿರುತ್ತೆ, ಅಂದರೆ ಅದಕ್ಕೆ ಪ್ರೆಸೆಂಟೇಷನ್ ಇದೆ ಅಂತ ಅರ್ಥ. ಸೊ ಇದು ನಾವು ಈ ಸ್ಪಾಟ್ಲೈಟ್ ಹಾಕಿದ್ದೀನಿ, ಈ ಸ್ಪಾಟ್ಲೈಟ್ ಕಲರ್ ಕೂಡ ಚೇಂಜ್ ಮಾಡ್ಬೋದು ಬೇಕಂದರೆ. ಫಾರ್ ಎಕ್ಸಾಂಪಲ್ ನಾನು ಸ್ಪಾಟ್ಲೈಟ್ ಹಾಕಿದೆ, ಅಲ್ಲ ವ್ಯೂ ಸೆಟ್ಟಿಂಗ್ ಹೋಗಿ ಸ್ಪಾಟ್ಲೈಟ್ ಹಾಕಿದೆ. ಇದಕ್ಕೆ ಕಲರ್ ಚೇಂಜ್ ಮಾಡಬೇಕು ಅಂದರೆ ಬೇಕಂದರೆ ನೀವು ಟೂಲ್ಸಿಗೆ ಹೋಗಿ, ಈ ಪ್ರಿಫ್ರೆನ್ಸಿಗೆ ಹೋಗಿ ನೀವು ಬೇಕಂದರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಕಲರ್ ಬೇಕಂದರೆ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಕೊಡ್ತೀನಿ ಇವಾಗ, ಇಷ್ಟು ಕೊಡ್ತೀನಿ ನಾನು, ಓಕೆ ಕೊಡ್ತೀನಿ. ಓಕೆ ಕೊಟ್ಟರೆ ನೋಡಿ ಸದ್ಯಕ್ಕೆ ನನಗೇನು ಕಾಣಿಸ್ತಾ ಇಲ್ಲ. ಸೊ ನಾನು ಇದನ್ನು ಸ್ವಲ್ಪ ಇನ್ನೂ ಟ್ರಾನ್ಸ್ಪರೆಂಟ್ ಮಾಡಬೇಕಂದ್ರೆ ಮತ್ತೆ ಟೂಲ್ಸಿಗೆ ಹೋಗ್ತೀನಿ, ಪ್ರಿಫ್ರೆನ್ಸಿಗೆ ಹೋಗ್ತೀನಿ ನಾನು, ಇಲ್ಲೇ ಸೆಲೆಕ್ಟ್ ಮಾಡ್ತೀನಿ, ಆರ್ ಜಿ ಬಿ ಸೆಕ್ಷನ್ಗೆ ಹೋಗ್ತೀನಿ. ಯಾವತ್ತಿಗೂ ಇಲ್ಲೊಂದು ಆಲ್ಫಾ ವ್ಯಾಲ್ಯೂ ಇದೆ ಅದಲ್ಲ, ಇಲ್ಲಿ 255 ಬದಲು ಇದನ್ನು ಸ್ವಲ್ಪ ಕಡಿಮೆ 100ಗೆ ಮಾಡೋಣ ಇದನ್ನು. ಹಾಂ ಇಷ್ಟು ಮಾಡ್ತೀನಿ, 103 ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ ನಾನು. ಮತ್ತೆ ಇಲ್ಲಿ ಓಕೆ ಅಂತ ಕೊಟ್ಟರೆ ನಮಗೆ ಕ್ಲೀನಾಗಿ ಅನಿಸುತ್ತೆ ನೋಡಿ, ಈ ರೀತಿಯಲ್ಲಿ ಮಾಡ್ಬೋದು ನೋಡಿ. ಸೊ ಇಷ್ಟಾಯ್ತು. ಇವಾಗ ಡೈರೆಕ್ಟಾಗಿ ನಾವು ಸ್ಲೈಡ್ ಶೋ, ಇವಾಗ ನಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾವಿಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಿದ್ದೀವಿ, ಅದ್ರ ಕೆಳಗಡೆ 4 ಸ್ಲೈಡ್ಸ್ ಹಾಕಿದ್ದೀವಿ, ಒಂದೊಂದು ಸ್ಲೈಡಿಗೂ ಕೆಲವು ಕಂಟೆಂಟ್ಸ್ನ ಕೂಡ ಹಾಕಿದ್ದೀವಿ. ಸೊ ಈಗ ನಾವು ಪ್ರೆಸೆಂಟೇಷನ್ನ ನಾವು ರನ್ ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಬೋದು ಪ್ರೆಸೆಂಟೇಷನ್ನ. ನಾವು ಆ ಲಿಬ್ರ ಆಫೀಸ್ ಇಂಪ್ರೆಸ್ಸಲ್ಲಿ FI ಅಂತ ಕೊಡ್ತೀವಿ. ಇದರಲ್ಲಿ ಕೂಡ ನಾವು ಹೋಗಿ ಈ ಸೆಕ್ಷನಿಗೆ ಹೋಗಿ ನ್ಯಾವಿಗೇಟಲ್ಲಿ
ಇಲ್ಲಿದೆ ಪ್ರೆಸೆಂಟೇಷನ್ ರನ್ ಪ್ರೆಸೆಂಟೇಷನ್ ಫ್ರಮ್ ಬಿಗಿನಿಂಗ್ ಅಂತ ನಾವು ಕೊಟ್ಟರೆ ರನ್ ಪ್ರೆಸೆಂಟೇಷನ್ ಫ್ರಮ್ ಬಿಗಿನಿಂಗ್ ಅಂತ ನಾನು ಕೊಡ್ತೀನಿ. ಸೊ ನೆಕ್ಸ್ಟ್ F5 ಅಂತ ನಾನು ಕೊಡ್ತೀನಿ. F5 ನೋಡಿ, ನೆಕ್ಸ್ಟ್ F5 ಕಂಟೆಂಟ್ ರೆಡಿ ಆಯಿತು ನೋಡಿ. ಈ ಥರ ನಾನು ಮೂರು ಸ್ಟೆಪ್ ನಾನು ಕೊಟ್ಟಿದ್ದಲ್ವ. ಸೊ ಫಸ್ಟು, ಸೆಕೆಂಡು, ಥರ್ಡು, ಸೊ ಪ್ರೆಸೆಂಟೇಷನ್ ಇದು ಮುಗೀತು. ನೆಕ್ಸ್ಟು ಇಲ್ಲಿ ಕೆಳಗಡೆ ಬರ್ತೀನಿ ನೋಡಿ, ಸ್ಟಾಪ್ ಅಂತ ನಾನು ಕೊಡ್ತೀನಿ. ಮತ್ತೆ ಫಸ್ಟಿಂದ ಬರ್ಬೋದು. ಸೊ ನಾನು ಅಸೈನ್ ಯಾವ ಥರ, ಯಾವ ನೋಟ್ಸಿಗೆ ಯಾವ ಥರ ಪ್ರಯಾರಿಟಿ ಕೊಟ್ಟಿದ್ದಲ್ವ, ಆ ಥರ ಅದು ಮೂವ್ ಆಗುತ್ತೆ. ಇದು ಫಸ್ಟಿಗೆ, ಇದು ಸ್ಲೈಡ್ 1, ಇದು ಇದು ಪ್ರೆಸೆಂಟೇಷನ್, ಇದು ಸ್ಲೈಡ್ 1, ಇದು ಇದು ಫುಲ್ ಸ್ಲೈಡ್ 2, ಇದು ಇದು ಫುಲ್ ಸ್ಲೈಡ್ 2. ಅದು ಆದಮೇಲೆ ಇದು ಸ್ಲೈಡ್ 3, ಇದು ಸ್ಲೈಡ್ 4, ಇದು ಸ್ಲೈಡ್ 3ಗೆ ಕಂಟೆಂಟ್ ಇದು ನಾನು ಆ್ಯಡ್ ಮಾಡಿದ್ದು. ನೆಕ್ಸ್ಟ್ ಸ್ಲೈಡ್ 4ಗೆ ಕಂಟೆಂಟು. ಅದಕ್ಕೆ ನಾನು F5 ಕೊಟ್ಟಲ್ವ. F5 ಕೊಟ್ಟ ತಕ್ಷಣ ಈ ಥರ ಆಪ್ಷನ್ಸ್ ಬರುತ್ತೆ ನೋಡಿ. ಸೊ ಮತ್ತೆ ನಾವಿಗೇಟಿಗೆ ಹೋಗ್ತೀನಿ ನಾನು ಇಲ್ಲಿ ಪ್ರೆಸೆಂಟೇಷನ್ಗೆ. ಸ್ಟಾರ್ಟ್ ಪ್ರೆಸೆಂಟೇಷನ್ ಫ್ರಮ್ ಬಿಗಿನಿಂಗ್ ಅಂತ ನಾನು ಕೊಡ್ತೀನಿ. ಈ ಥರ ಮಾಡ್ಬೋದು ನಾವು. F5 ನೋಡಿ, ನೆಕ್ಸ್ಟು ಇದಾದಮೇಲೆ ಏನಾಗುತ್ತೆ, ಈ ಕಂಟೆಂಟಿಗೆ ಹೋಯ್ತು. ನೆಕ್ಸ್ಟು ಇದಾಯಿತು, ಆಯ್ತಲ್ಲ ಸ್ಟೆಪ್ 1. ಸೊ ಈ ರೀತಿಲಿ ನಾವು ಕೊಡ್ಬೋದು. ನಾನು 4, ನಾನು 4 ಸ್ಲೈಡ್ ಹಾಕಿದ್ದೆ. ಫಸ್ಟ್ ಸ್ಲೈಡ್ ಇದು ಡಿಸ್ಪ್ಲೇ ಆಯಿತು, ಸೆಕೆಂಡ್ ಸ್ಲೈಡ್ ಇದು ಕಂಪ್ಲೀಟಾಗಿ ಇವು 4 ಡಿಸ್ಪ್ಲೇ ಆಯಿತು, ಥರ್ಡ್ ಸ್ಲೈಡು ಇಲ್ಲಿ ಡಿಸ್ಪ್ಲೇ ಆಯ್ತಿದ್ದು ಈ ಸ್ಲೈಡಿಗೆ ಕಂಟೆಂಟು, ಫೋರ್ತ್ ಸ್ಲೈಡ್ ಬಂದು ಇಲ್ಲಿ ನೀಟಾಗಿ ಈ ಈ ಪಾತದ್ದು ಫ್ಲೋ ಆಯಿತು. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಏನಂದರೆ, ಇಲ್ಲಿ ಕೆಳಗಡೆ ಬಂದರೆ ಈ ನಾವು ಪ್ರೆಸೆಂಟೇಷನ್ನ ಬೇಕಂದರೆ ನಾವು PNG ಇಮೇಜಸ್ಸಿಗೆ ಬೇಕಂದರೆ ಕನ್ವರ್ಟ್ ಮಾಡ್ಬೋದು, ಮಾಡಬೇಕು ಅಂದರೆ ಇನ್ ಕೇಸು. ಸೊ ಜಸ್ಟು ಕರೆಂಟ್ ಸ್ಲೈಡ್ನ ನಾನು ಮಾಡ್ತೀನಿ. ಇಲ್ಲಿ ಹೋಗಿ ನಾನು ಸುಮ್ಮನೆ ಎಕ್ಸ್ಪೋರ್ಟ್ ಅಂತ ನಾನು ಕೊಡ್ತೀನಿ. ಕ್ಲಿಕ್ ಮಾಡಿದಾಗ ಎಲ್ಲೋ ಒಂದು ಕಡೆ ನೋಡಿ, ಡೆಸ್ಕ್ಟಾಪು, ಫ್ರೀ ಪ್ಲೇನ್, ಅದರೊಳಗಡೆ ಒಂದು ಫೋಟೋ ಕ್ರಿಯೇಟ್ ಆಗಿರುತ್ತೆ. ಸೊ ಓಕೆ ಅಂದರೆ ಕೊಡ್ಬೋದು. ಇವಾಗ ಜಸ್ಟ್ ಓಪನ್ ಮಾಡ್ತೀನಿ ನೋಡಿ, ಇಮೇಜಸ್ ಕ್ರಿಯೇಟ್ ಆಗಿರುತ್ತೆ ನೋಡಿ. ನಾನು ಎಷ್ಟು ಸ್ಲೈಡ್ಸ್ ಹಾಕಿದ್ದಲ್ವ ಅದರದ್ದೆಲ್ಲ ಪ್ರೆಸೆಂಟೇಷನ್ ಕ್ರಿಯೇಟ್ ಆಯಿತು ನೋಡಿ. ಇದನ್ನು ಸೆಲೆಕ್ಟ್ ಮಾಡಿದ್ದೆ, ಇದು ಸ್ಲೈಡ್ 2, ಇದು ಇದು ಸ್ಲೈಡ್ 1, ಇದು ಸ್ಲೈಡ್ ಲಾಸ್ಟ್ನದ್ದು ಇದು ನೋಡಿ, ಇದು ಸ್ಲೈಡ್ 3. ಟೋಟಲ್ ನಾನು 4 ಸ್ಲೈಡ್ ಹಾಕಿದ್ದೆ, ಆ 4 ಸ್ಲೈಡು ಕ್ಲೀನಾಗಿ ತೋರಿಸಿದೆ ಅಲ್ವಾ. ಇದು 1, ಇದು 2, ಇದು 4, ಇದು 3. ಸೊ ಈ ಥರ ನೀವು ಕನ್ವರ್ಟ್ ಮಾಡ್ಕೋಬೋದು PNG. ಸೊ ಈ ಸ್ಲೈಡ್ಸು ಬೇಕಂದರೆ ನಾನು ಇದೊಂದು ಆಪ್ಷನ್ ಇದೆ ಅಂತ ನಿಮಗೆ ತೋರಿಸಿದಷ್ಟೇ. ಇದು ಸ್ವಲ್ಪ ಅಡ್ವಾನ್ಸ್ಡು, ನಿಮಗೆ ಬೇಕಾಗಿದ್ದರೆ ಇದನ್ನು ಟ್ರೈ ಮಾಡ್ಕೊಳ್ಳಿ. ಸೊ ಜಸ್ಟ್ ಒಂದು ಈ ಫೀಚರ್ ಇದೆ, ಒಂದು ಮೈಂಡ್ ಮ್ಯಾಪ್ನ ನಾವು ಸ್ಲೈಡ್ಸಿಗೆ ಕನ್ವರ್ಟ್ ಮಾಡ್ಬೋದು, ಕನ್ವರ್ಟ್ ಮಾಡಿ ಈ ಥರ ಪ್ರೆಸೆಂಟೇಷನ್ ಮೂಲಕ ರನ್ ಮಾಡ್ಬೋದು ಅಂತ ತೋರಿಸ್ಲಿಕ್ಕೆ ನಾನು ಜಸ್ಟ್ ಒಂದು ಉದಾಹರಣೆ ತೊಗೊಂಡಷ್ಟೇ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ಬೇಕಂದರೆ ಇದನ್ನು ಬಳಸ್ಕೋಬೋದು. ಸೊ ಮತ್ತೆ ಮುಂದಿನ ಸೆಷನಲ್ಲಿ ನಿಮಗೆ ಕೆಲವು ಪ್ರಾಜೆಕ್ಟ್ ಐಡಿಯಾಸ್ನ ಕೊಡ್ತೀನಿ. ಆ ಐಡಿಯಾಸ್ನ ಇಟ್ಕೊಂಡು ನೀವು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಇದುವರೆಗೂ ನಾವು ಸೆಷನ್ 1ದಿಂದ ಈ ಸೆಷನ್ವರೆಗೂ ಸೊ ಹಲವಾರು ಬೇರೆ ಬೇರೆ ತರಹದ ಉದಾಹರಣೆ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೂ ನಿಮ್ಮ ಯೋಚನೆ ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ಕೆಲವು ಇನ್ನೂ ಎಕ್ಸ್ಟ್ರಾ ಐಡಿಯಾಸ್ ಕೊಡ್ತೀನಿ. ನಿಮ್ಮ ಫ್ರೀ ಟೈಮಲ್ಲಿ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಐಡಿಯಾಸ್ ಏನಂತ ನಾನು ಮತ್ತೆ ಮುಂದಿನ ಸೆಷನಲ್ಲಿ ಆ ಮುಂದಿನ ಸೆಷನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಇದುವರೆಗೂ ನಾವು ಏನೇನು ಕವರ್ ಮಾಡಿದ್ದೀವಲ್ಲ ಅದನ್ನೆಲ್ಲ ದಯವಿಟ್ಟು ಒಂದ್ಸಲ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.